ಸರಳವಾಸ್ತು ಖ್ಯಾತಿಯ ಚಂದ್ರಶೇಖರ್ ಗುರುಜಿಯವರನ್ನ ಇಬ್ಬರು ಸೇರಿ ಚೂರಿಯಿಂದ ಇರಿದು ಕೊಂದ ಆಘಾತಕಾರಿ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಚಂದ್ರಶೇಖರ್ ಅವರನ್ನ ಚಾಕುವಿನಿಂದ ಇರಿದು ಹತ್ಯೆಗೈದಿದ್ದಾರೆ. ಚಂದ್ರಶೇಖರ್ ಅವರ ಮೃತದೇಹವನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಹತ್ಯೆಗೆ ಮುಖ್ಯ ಕಾರಣವೇನು ಮತ್ತು ಕೊಲೆಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಹಾಡು ಹಗಲೆ ಭಯವಿಲ್ಲದೆ ಮೃಗದ ರೀತಿಯಲ್ಲಿ ಕೊಲೆ ಮಾಡಿರುವುದು ನಿಮಗೂ ಕೂಡ ಬೇಸರವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಉದ್ಯಮದ ವಿಚಾರವಾಗಿ ಹುಬ್ಬಳ್ಳಿಗೆ ಚಂದ್ರಶೇಖರ್ ಗುರುಜಿ ಭೇಟಿ ನೀಡಿದ್ದರು. ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಅವರನ್ನ ಕೊಲೆ ಮಾಡಲಾಗಿದ್ದು ಕಾರಣ ಗೊತ್ತಾದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. 2012ರಿಂದ ಗುರುಜಿ ಬಳಿಯೇ ಕೆಲಸ ಮಾಡುತ್ತಿದ್ದ ವನಜಾಕ್ಷಿಯವರ ನಂಬಿಕೆಯ ಮೇಲೆ ಗುರುಜಿಯವರು ತಮ್ಮ ಅಕ್ರಮ ಆಸ್ತಿಗಳನ್ನು ವನಜಾಕ್ಷಿಯ ಹೆಸರಿಗೆ ಮಾಡಲಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ವನಜಾಕ್ಷಿ ಮತ್ತು ಗುರುಜಿಯ ನಡುವೆ ಬಿರುಕು ಬಂದು ಆಸ್ತಿ ಮರು ನೀಡುವಂತೆ ಗುರುಜಿ ಒತ್ತಾಯಿಸಿದ್ರು. ಕೋಟಿ ಕೋಟಿ ಆಸ್ತಿ ಮರು ನೀಡಲು ಒಪ್ಪದ ವನಜಾಕ್ಷಿ ಗುರುಜಿಯ ವಿರುದ್ಧ ಗಂಡ ಮಹಾಂತೇಶ್ನನ್ನ ಎತ್ತಿಕಟ್ಟಿದ್ದಾರೆ. ಹಣದ ಆಸೆಗೆ ಬಿದ್ದ ಮಹಾಂತೇಶ್ ಹಾಗೂ ಪತ್ನಿ ವನಜಾಕ್ಷಿ ಮತ್ತೊಬ್ಬ ಸ್ನೇಹಿತ ಸೇರಿ ಕೆಲ ತಿಂಗಳುಗಳಿಂದ ಗುರುಜಿಯ ಕೊಲೆ ಮಾಡಲು ಸಂಚು ನಡೆಸಿದ್ರು. ಆದರೆ ಇಂದು ಆ ಸಂಚು ನಡೆದೇ ಹೋಗಿದೆ. ಈ ರೀತಿಯ ಕೊಲೆ ಮಾಡಿರುವ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.